ಆ ಯುದ್ಧ ನಡೆಯುವಾಗ ಕರ್ಣ ಯುಧಿಷ್ಠಿರನನ್ನ ಅವನ ಜೊತೆಗೆ ಯುದ್ಧ ಮಾಡ್ತಾ ಮಾಡ್ತಾ ಯುಧಿಷ್ಠಿರನನ್ನ ರಥ ಪುಡಿ ಮಾಡಿ ಆಯುಧ ತುಂಡು ಮಾಡಿ ಧರ್ಮರಾಜನನ್ನ ಹಾಕಿ ಹಾಕಿಬಿಟ್ಟು ಕೆಳಹಾಕಿ ಅಂಗಾತ ಅವನನ್ನು ಬೀಳಿಸಿ ಅವನ ಮೇಲೆ ಹೋಗಿ ಅವನ ಕುತ್ತಿಗೆಗೆ ಗಾಂಡಿ ಹೂವನ್ನ ಒತ್ತುತ್ತ ಹೇಳ್ತಾ ಇದ್ದಾನಂತೆ ಕೃಷ್ಣ ಕೃಷ್ಣ ಅಂತಿದ್ರಲ್ಲ ಎಲ್ಲಿದ್ದಾನೆ ಕೃಷ್ಣ ಇವಾಗ ಏನ್ ಸಹಾಯಕ್ಕೆ ಬಂದ ಹೇಳು ಅಂತ ಕೃಷ್ಣನನ್ನು ಹೀಯಾಳಿಸ್ತಾ ಇದ್ದಾನೆ ಧರ್ಮರಾಜನನ್ನ ಬೀಳಿಸಿ ಇದನ್ನ ದೂರದಿಂದ ನೋಡಿದ ಭೀಮಸೇನ ನೋಡಿದ ಅವನು ಭೀಮ ನೋಡಿ ಅವನೇನ್ ಮಾಡಿದ ಅಂತಂದ್ರೆ ಯುಧಿಷ್ಠಿರ್ನನ್ನ ಕರ್ಣ ಒತ್ತಾ ಇದ್ದಾನೆ ಕುತ್ತಿಗೆಗೆ ಪ್ರಾಣ ಸಂಕಟಕ್ಕೆ ಇಟ್ಟು ಬಿಟ್ಟಿದ್ದಾನೆ ಅವನನ್ನು ಬಿಟ್ಟು ಬರೋ ಬರ ಮಾಡ್ಬೇಕು ಬಿಟ್ಟು ಬರೋ ಹಾಗೆ ಮಾಡ್ಬೇಕು ಅದಕ್ಕೆ ಭೀಮ ದುರ್ಯೋಧನನ ಜೊತೆ ಯುದ್ಧ ಮಾಡಿ ಅವನನ್ನು ಪ್ರಾಣ ಸಂಕಟದಲ್ಲಿ ಸಿಗಾಕಿಸಿ ಬಿಟ್ಟನಂತೆ ಅದನ್ನು ಶಲ್ಯ ನೋಡಿದ ಶಲ್ಯ ನೋಡಿ ಹೇಳ್ತಾನಂತೆ ಕರ್ಣನ ಹತ್ರ ಹೇಳ್ತಾನೆ ನೀನಿಲ್ಲಿ ಯುಧಿಷ್ಠಿರನನ್ನ ಸುಮ್ಮನೆ ಸುಮ್ಮನೆದ್ದ ಗಾಂಡಿ ಯೋಧನ ಕುತ್ತಿಗೆ ಹಾಕಿ ಒತ್ತುತಾ ಇದ್ದೆ ಅಲ್ಲಿ ದುರ್ಯೋಧನ ಪರಿಸ್ಥಿತಿ ಏನಾಗಿದೆ ನೋಡು ಅಂತ ತೋರಿಸಿಬಿಟ್ಟ ತೋರಿಸಿದ ಕೂಡಲೇ ಭೀಮನ ಕೈಯಲ್ಲಿ ಹಾಕೊಂಡು ಒದ್ದಾಡ್ತಾ ಇದ್ದ ಅವನು ಕೂಡಲೇ ಅಲ್ಲಿ ಬಿಟ್ಟ ಯುಧಿಷ್ಠಿರ್ನ ಬಿಟ್ಟ ಇಲ್ಲಿ ಯುದ್ಧಕ್ಕೆ ಬಂದಂತೆ ಹಿಂಗ ಅವನೇ ಬರೋ ಹಾಗೆ ಮಾಡಿ ಭೀಮಸೇನ ದೇವರು ಆ ಕರ್ಣನನ್ನ ಯುದ್ಧದಲ್ಲಿ ಸೋಲಿಸಿ ಅವನು ಕರ್ಣ ಬರುವಾಗ್ಲೇ ಹ್ಯಾ ಹೋಗಿದ್ದಾರೆ ಅಂತ ಹೇಳ್ತಾರೆ ಮಧ್ವಾಚಾರ್ಯ ಭೀಮಸೇನ ಕರ್ಣ ಬಂದು ಕೂಡ್ಲೇ ಉಗ್ರ ರೂಪ ತಾಳಿಬಿಟ್ನಂತೆ ಕರ್ಣೋಯೌ ನೃಪತಿ ರಕ್ಷಣ ತತ್ಪರೋಲಂ ದೃಷ್ಟೈವ ಧರ್ಮರಾಜನನ್ನು ಬಿಟ್ಟು ಕರ್ಣ ಈ ಕಡೆ ಬಂದು ಕೂಡಲೇ ಅವನನ್ನು ನೋಡಿದ ಕೂಡಲೇ ವೀರಾವೇಶ ಬಂದುಬಿಟ್ಟಂತೆ ಭೀಮನಿಗೆ ಪವನ ಸೂನುರತ್ವ ಕ್ರೋಧಾ ದಿಧಕ್ಷಿ ಕರ್ಣ ಮಮೇಯ ಧಾಮ ರಾಜಿನಿಪುಂಗ ವಾರ್ಷತೌ ಸಾತ್ವಿಕಿ ಮತ್ತು ದೃಷ್ಟದನ್ನ ನೀವು ಇವನ ನೋಡ್ಕೊಳ್ರಿ ಅಂತ ಅಲ್ಲಿ ನಿಲ್ಲಿಸಿ ಕರ್ಣನ ಹತ್ರ ಬರುವಾಗ ಸಂದಿಶ್ಯ ಕರ್ಣಮಭಿಗಚ್ಛತ ಆಸ ರೂಪ ಅಂತೆ ಕೃತಾಂತ ನರಸಿಂಹ ತನೋರ್ ಕಾಲದಲ್ಲಿ ನರಸಿಂಹದೇವರು ಮೊದಲೇ ನರಸಿಂಹದೇವರು ಉಗ್ರರೂಪ ಹಿರಣ್ಯಕಶಿಪನ್ನು ಸಂಹಾರ ಮಾಡುವಾಗ ಅದಕ್ಕಿಂತಲೂ ಕಾಲದಲ್ಲಿ ಇನ್ನೂ ಉಗ್ರ ರೂಪ ತಾಳ್ತಾರಂತೆ ನರಸಿಂಹದೇವರು ನನ್ನ ಹಿರಣ್ಯಕಶಿಪನ್ನು ಕೊಂದಾಗ್ಲೇನೆ ಎಂಥ ಉಗ್ರ ರೂಪ ಅದು ದಿವಿಸೋರು ವಕ್ಷ ಸ್ಥಲಮಲ್ಪ ಮಧ್ಯಮಂ ಅಂತ ವರ್ಣನೆ ಮಾಡ್ತಾರೆ ಅಂಥ ಭಯಂಕರವಾದ ರೂಪ ಅದು ಪ್ರಳಯ ಕಾಲದಲ್ಲಿ ಅಂತೂ ನರಸಿಂಹದೇವರು ರೂಪ ಇನ್ನೂ ಉಗ್ರ ಆಗ್ತದಂತೆ ಅಂತೆ ಕೃತ ವಿಷ್ಣು ಹರಂ ಗ್ರಸತ ಆತ್ತ ಸಮಸ್ತ ವಿಶ್ವಂ ರುದ್ರ ದೇವರನ್ನೇನೆ ಸಂಹಾರ ಮಾಡತಕ್ಕ ರೂಪ ನರಸಿಂಹ ರೂಪ ಅಂತೆ ಅಂಥ ರೂಪವನ್ನ ಭೀಮಸನ್ ದೇವರು ತಾಳಿದ್ರೆ ಅಷ್ಟು ರೂಪ ತಾಳಿ ಬೇಗದಿಂದ ಹೆಜ್ಜೆ ಇಟ್ಟುಕೊಂಡು ಹೋದ್ರೆ ಇಡೀ ಭೂಮಿ ನಡಿಗೆ ಹೋಯ್ತಂತೆ ವಿದ್ರಾವಿತಾಚ ಸಕಲ ಪೃಥಿವೀರ ಸೇನಾ ಎಲ್ಲ ಕೌರವರ ಸೈನ್ಯ ಗಡಗಡ ನಡಿಗೆ ಹೋಗ್ತಾ ಇದೆ ಆ ರೀತಿ ನಡುಗಿಸ್ತಾ ಹೆಜ್ಜೆ ಹಾಕೊಂಡು ಬಂದ್ರೆ ಯಾಕಿಷ್ಟು ಕೋಪ ಬಂದಿತ್ತು ಅಂತಂದ್ರೆ ಧರ್ಮರಾಜನನ್ನ ಕೆಡವಿದ್ದಾನೆ ಅವನ ಕುತ್ತಿಗೆಗೆ ಗಾಂಡಿವೆ ಇಟ್ಟು ಒತ್ತುತ್ತಾ ಇದ್ದಾನೆ ಅಂತ ಅಲ್ಲ ಆ ಗಾಂಡಿವ ಇಟ್ಟು ಒತ್ತದಾಗ ಕೃಷ್ಣ ಏನ್ ಮಾಡಿದೆ ನಿಮಗೆ ಅಂತ ಕೇಳ್ತಾ ಇದ್ದಾನೆ ಕೃಷ್ಣ ಕೃಷ್ಣ ಅಂತಿದ್ದೀರಿ ಆ ಹೇಳಿ ಕೃಷ್ಣ ಎಲ್ಲಿದ್ದಾನೆ ಅವನೇನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಇದ್ದಾನೆ ಕೃಷ್ಣನ ಸಾಮರ್ಥ್ಯದ ಬಗ್ಗೆ ಅವನ ಪಾಲಕತ್ವದ ಬಗ್ಗೆ ಈ ರೀತಿ ಹೀ ಆಳಿಸಿದ್ದಕ್ಕೆ ಭೀಮಸೇನೇವರಿಗೆ ಅಂತಹ ಕೋಪ ಬಂತಂತೆ ಕೃಷ್ಣನನ್ನ ಯಾರಾದ್ರೂ ಹೀ ಆಳಿಸಿದ್ರೆ ಹಿಂಗಾಗಿ ಬಿಡ್ತಾರಂತೆ ಭೀಮ ಆ ರೀತಿ ಮಾಡಿಕೊಂಡು ಬಂದು ಕರ್ಣನನ್ನ ಹೊಡೆದು ವೈಕರ್ತನ್ ಕೆಳಗಡೆ ಬೀಳಿಸಿ ಭೀಮಃ ಕ್ಷುರಂಚ ಜಗ್ರಹೆ ಅಭಿಯೋ ಚ ಪದ್ಮ್ಯಾಂ ಒಂದು ಸಣ್ಣ ಕತ್ತಿ ಹಿಡ್ಕೊಂಡು ಸೀದಾ ಕರ್ಣನ ಹತ್ರ ಹೋಗಿಬಿಟ್ನಂತೆ ಮೊದಲು ದೂರದಿಂದಲೇ ಬಾಣ ಬಿಟ್ಟು ಕಡಿವಿದ ಆಮೇಲೆ ಕತ್ತಿ ಹಿಡ್ಕೊಂಡು ಹೋದ್ನಂತೆ ಯಾವಾಗ್ಲೂ ಇಟ್ಕೊಂಡಿರ್ತಾನಂತೆ ಭೀಮ ಅವನ ಹತ್ರ ಒಂದು ಸಣ್ಣ ಕತ್ತಿ ಚಾಕು ಇದ್ದೇ ಇರ್ತದಂತೆ ಅದನ್ನ ಹಿಡ್ಕೊಂಡೇ ಇರ್ತಾನಂತೆ ಹೋದ್ನಂತೆ ಹಿಡ್ಕೊಂಡು ಯಾಕೆ ಅಂದ್ರೆ ನಿಂದಾಂ ಹರೇಸ್ತು ವಿಧಾತಿ ಪರೋಹಕ್ಷ ಗೋಪಿ ಯಸ್ತಂ ಪ್ರಗೃಖ್ಯ ಕರವಾನಿ ಬಿಜಿಹ್ವ ಮೇವಾ ವಾಯು ತನಯ ಸದಾ ಪ್ರತಿಜ್ಞಾ ಚೇತುಂ ಸತೇನ ರವಿಜಸ್ಯ ಸಸಾರ ಜಿಹ್ವಾ ಯಾರಾದ್ರೂ ಹರಿ ನಿಂದೆ ಮಾಡಿದರೆ ಕೃಷ್ಣನನ್ನ ನಿಂದೆ ಮಾಡಿದರೆ ಅವರ ನಾಲಿಗೆ ಈ ರೀತಿ ಕೊಯ್ತೇನೆ ಅಂತ ತೋರಿಸಲಿಕ್ಕೆ ಕೊಯ್ಲಿಕ್ಕೆ ಯಾವಾಗ್ಲೂ ಇಟ್ಕೊಂಡಿರ್ತಾನಂತೆ ಅಂಥ ಒಂದು ಸಣ್ಣ ಆ ಕತ್ತಿಯನ್ನು ಹಿಡ್ಕೊಂಡೇ ಹೋದನಂತೆ ಭೀಮಸೇನ್ ದೇವರು ನಾಲಿಗೆ ಕೊಯ್ಲಿಕ್ಕೆ ಅಂತ ಹೋದಾಗ ಆಯಾಂತಮಂತಿಗಮ್ ಪ್ರಸಮೀಕ್ಷ ಶಲ್ಯ ಹರಿ ಒಳ್ಳೆ ಯಮ ಬಂದ ಹಾಗೆ ಬರ್ತಿದ್ನಂತೆ ಉಗ್ರ ರೂಪದಿಂದ ಬಂದಂತ ಭೀಮನನ್ನ ನೋಡಿ ಶಲ್ಯ ಹೇಳ್ತಿದ್ದಾನೆ ಇಲ್ಲ ಇವನ ನಾಲಿಗೆ ನೀನ್ ಕೊಯ್ದು ಬಿಡಬೇಡ ಯಾಕೆ ಅಂದ್ರೆ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ ಕರ್ಣಂ ಹಂತ ಧನಂಜಯ ಹಂತ ಅರ್ಜುನ ಕೊಲ್ಲಬೇಕು ಇನ್ನೊಂದ್ಸಲ ಪ್ರಸಂಗ ಬಂದಾಗ್ಲೂ ಅರ್ಜುನ ತಾನೇ ಅಪೇಕ್ಷೆ ಪಟ್ಟಿದ್ದ ನಾನೇ ಕೊಲ್ತೇನೆ ಅಂತ ಆದ್ರಿಂದ ನೀನು ಈ ನಾಲಿಗೆಯನ್ನ ಅಲ್ಲಿ ಅರ್ಜುನ ಕೊಲ್ಲಿ ನಾಲಿಗೆ ಸೀಳಬಹುದಲ್ಲ ಅಂತಂದ್ರೆ ಇಲ್ಲ ಅರ್ಜುನ ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ ನೀನ್ ನಾಲಿಗೆ ಕೊಯ್ಬೇಡ ಅಂತಿದ್ದಾನೆ ಶಲ್ಯ ಅರ್ಜುನ ಕೊಲ್ಲುವಲ್ ಯಾಕೆ ನಾನ್ ನಾಲಿಗೆ ಕೊಯ್ತೀನಿ ಅಂತಂದ್ರೆ ಅರ್ಜುನ ಕೊಲ್ಲಬೇಕು ಅಂತ ಪ್ರತಿಜ್ಞೆ ಇದೆ ಆದ್ರಿಂದ ನೀನ್ ನಾಲಿಗೆ ಕೊಯ್ಬೇಡ ಯಾಕೆ ನೀನ್ ನಾಲಿಗೆ ಕೊಯ್ದು ಹಾಕಿ ಬಿಟ್ರೆ ಅವನು ಇಲ್ಲದ ನಾಲಿಗೆ ವಿಜಿಷ್ವನಾಗಿ ನಾಳೆ ಹೇಗೆ ಯುದ್ಧಕ್ಕೆ ಬಂದಾನವನು ಕರ್ಣ ಯುದ್ಧಕ್ಕೆ ಬರೋದಿಲ್ಲ ಮರ್ಯಾದೆ ಹೋಗಿಬಿಡ್ತದೆ ಯುದ್ಧಕ್ಕೆ ಬರೋದಿಲ್ಲ ಅಕಸ್ಮಾತ್ ಬಂದ್ರೂ ಕೂಡ ಊನಾಂಗನಾಗಿ ಬಿಡ್ತಾನೆ ಅವನನ್ನ ಅರ್ಜುನ ಕೊಲ್ಲೋ ಹಾಗಿಲ್ಲ ಮರ್ಯಾದಿದ್ದವನಾದ್ರೆ ಬರೋದೇ ಇಲ್ಲ ನೀನ್ ನಾಲಿಗೆ ಕೊಯ್ದು ಹಾಕಿಬಿಟ್ರೆ ಮರ್ಯಾದೆ ಬಿಟ್ಟು ಯುದ್ಧಕ್ಕೆ ಬಂದರೂ ಅರ್ಜುನ ಕೊಲ್ಲೋ ಹಾಗಿಲ್ಲ ಇಂತಹ ಪ್ರಸಂಗ ಬರ್ತದಾದ್ರಿಂದ ನೀನ್ ನಾಲಿಗೆ ಕೊಯ್ಯೋ ಕೆಲಸ ಮಾಡಬೇಡ ಅಂತ ಶಲ್ಯ ಹೇಳಿದನಂತೆ ಇತ್ಯುಕ್ತ ಪ್ರಮುಖ ಅತ್ತಶ ರಥಯನ ಇವತ್ತು ಮದ್ರರಾಟ್ ವೈಕರ್ತನ ಅಪೋವಾಹ ಸರ್ವಲೋಕಶ್ಯ ಪಶ್ಯತಃ ಹೀಗೆ ಇಷ್ಟು ಹೇಳಿ ಆ ಕರ್ಣನನ್ನ ರಥದಿಂದ ಆ ರಥದಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗಿದ್ದಾನೆ ಶಲ್ಯ ಭೀಮಸೇನ್ ದೇವರು ಇದು ಗೊತ್ತಿದ್ದಿಲ್ಲ ಅಂತಲ್ಲ ಇವರಿಗೆ ಕರ್ಣ ಪ್ರತಿಜ್ಞೆ ಮಾಡಿದ್ದಾನೆ ಕರ್ಣನೇ ಕೊಲ್ಲಬೇಕು ತಾನ್ ನಾಲಿಗೆ ಕೊಯ್ದು ಬಿಟ್ರೆ ಆಮೇಲೆ ಕರ್ಣನೇ ಕೊಲ್ಲಕ್ಕಾಗುದಿಲ್ಲ ಅರ್ಜುನನೇ ಕೊಲ್ಲಕ್ಕಾಗೋದಿಲ್ಲ ಕರ್ಣನನ್ನ ಇದೆಲ್ಲ ಗೊತ್ತಿತ್ತು ಆದ್ರೂ ಭೀಮಸೆ ಅಂದೇವ್ರು ಇಷ್ಟಾದ್ರೂ ಯಾಕೆ ಮಾಡಿದ್ರು ಅಂತಂದ್ರೆ ಕೃಷ್ಣನನ್ನ ನಿಂದೆ ಮಾಡಿದಾಗ ಇಷ್ಟಾದ್ರೂ ಮಾಡಿ ಹೆದರ್ಸ್ತಾರಂತವ್ರು ಇಷ್ಟು ಮಾಡದೆ ಇದ್ರೆ ಭೀಮನಿಗೆ ಮನಸ್ಸಮಾಧಾನ ಅಂತ ಆದ್ರಿಂದ ಭೀಮ ಇದೇ ಒಂದು ಹರಿಸೇವೆ ಅಂತ ಅಷ್ಟು ಮಾಡಿ